ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಬಿಜೆಪಿಯ ಎಂಎಲ್ಸಿ ಆಗಿರುವಂತಹ ತೇಜಸ್ವಿನಿ ಶ್ರೀ ರಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಿನಿಸ್ಟರ್ ತೇಜಸ್ವಿನಿ ಅವರನ್ನು ಮಾತಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಏನಾಯ್ತು ಮೇಡಮ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆಗ್ಬೇಕಿತ್ತು. ಪ್ರತಿಯೊಂದು ಹೆಣ್ಮಕ್ಕಳಿಗೂ ರಾಜಕಾರಣದಲ್ಲಿ ಹೆಚ್ಚು ಶಕ್ತಿ ಸಿಗಬೇಕು. ಮೊದಲಿಗೆ ನಿಮ್ಗೆ ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ, BSY ಇಂದ ಹಿಡಿದು ಹೈಕಮಾಂಡ್ ತನಕ, ರಾಷ್ಟ್ರೀಯ ನಾಯಕತ್ವದ ತನಕ ಎಲ್ಲರೂ ಈ ಸಾರಿ ಅತಿ ಹೆಚ್ಚು ಹೆಣ್ಮಕ್ಕಳಿಗೆ ಸ್ಥಾನವನ್ನ ಕೊಟ್ಟು ಒಂದು ಸರ್ಪ್ರೈಸ್ ಕೊಡುವ ಒಂದು ಪ್ರಯತ್ನ ಸಾಗಿತ್ತು. ನನಗೆ ಇವಾಗ್ಲೂ ನಾವೆಲ್ಲರೂ ಇನ್ನೂ ಇವಾಗ ರಾಜಕಾರಣದಲ್ಲಿ ಇದೆಲ್ಲ ಆಗತ್ತೆ, ಯಾಕಂದ್ರೆ ಅಲ್ಲಿ ಮಾಧ್ಯಮದಲ್ಲಿ ಇದ್ದು ನೋಡಿ ಬಂದಿರುವವರು, ಅವರೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಹೆಣ್ಮಕ್ಕಳಿಗೆ ಹೆಚ್ಚು ಸ್ಥಾನ ಕೊಡಬೇಕು ಮೋದಿಜಿಯವರು ಕೇಂದ್ರದಲ್ಲಿ ಕೊಟ್ಟ ಹಾಗೆ ಅಂತ ಒಂದು ಪ್ರಯತ್ನ, ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಒತ್ತಡ ಇವತ್ತು ಕರ್ನಾಟಕದಲ್ಲಿ ಸಂಪುಟ ರಚನೆ ಆಗ್ತಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹೈಡ್ ಅಂಡ್ ಸೀಕ್ ಏನು ಇಲ್ಲ. ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಸರ್ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಏನನ್ಸ ಸರ್ ನೋಡಿದ ತಕ್ಷಣ ತೇಜಸ್ವಿನಿ ಮೇಡಮ್? ಇಲ್ಲ, ನಾನು ಅವ್ರು ಬರುವಾಗಲೇ ಹೇಳಿದೆ ಎಲ್ಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇರಬೇಕಾದವರು ಇಲ್ಲಿ ಸ್ಟುಡಿಯೋಗೆ ಬಂದಿದ್ದಾರೆ ಅಂತ. ದಿನೇಶ್ ಕಾಲ್ ಎಳಿಯೋಕೆ ಒಂದು ಅವಕಾಶ ಮಾಡ್ಕೊಳ್ಳಲ್ಲ. ಇಲ್ಲ ಇಲ್ಲ, ಬಹಳ ಸಾಮರ್ಥ್ಯ ಇದ್ದ ಹೆಣ್ಮಗಳು. ರಾಜಕೀಯ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮತ್ತೊಂದು ಇರುತ್ತೆ. ನಾವು ಬಹಳ ಸರಿ ಅವರು ಸಂಸತ್ ಸದಸ್ಯರಾಗಿದ್ದಾಗಲೂ ಭೇಟಿ ಮಾಡ್ತಿದ್ದೆವು, ಸ್ಟುಡಿಯೋದಲ್ಲೂ ಭೇಟಿ ಮಾಡಿ ಬಹಳಷ್ಟು ಜಗಳ ಮಾಡ್ಕೊಂಡಿದ್ದೇವೆ. ಇದೆಲ್ಲದರ ಹೊರತಾಗಿ ಒಂದು ಸಾಮರ್ಥ್ಯ ಇದ್ದ ಹೆಣ್ಮಗಳು ಅವರು ಕ್ಯಾಬಿನೆಟ್ ಅಲ್ಲಿ ಇದ್ರೆ ನನಗಂತೂ ಸಂತೋಷ ಆಗ್ತಾ ಇತ್ತು. ಇದು ಯಾರಿಗೆ ನ್ಯಾಯ ಅನ್ನೋದು ಪ್ರಶ್ನೆ ಬಂತು. ಇದರಲ್ಲಿ ನನಗೂ ಭಾಳ ಸರ್ಪ್ರೈಸ್. ಇವತ್ತು ಭಾಳ ಸ್ಟ್ರಾಂಗ್ ಆದ ಹೈಕಮಾಂಡ್ ಇದೆ, ಭಾಳ ಚಾಣಕ್ಯರು ಎಲ್ಲ ಇರುವಂತ ಒಂದು ಪಕ್ಷ, 3 ದಿವಸದ ಗುದ್ದಾಟ ಇದೆಲ್ಲದರ ಮಾಡಿದ ನಂತರ ಈ ಬೆಟ್ಟ ಆಗಿದ್ದು ಇಲ್ಲಿ ತೆಗಿತಾರಲ್ಲ, ಆ ರೀತಿಯ ಒಂದು ಸಚಿವ ಸಂಪುಟ ಇದೆ. ನನಗೆ ಆಶ್ಚರ್ಯ ಆಗಿರೋದು ಇತ್ತೀಚಿನ BJP ಒಂದು ಸಾಮಾಜಿಕ ನ್ಯಾಯದ ಬಗ್ಗೆ ಭಾಳ ಮಾತಾಡ್ತಾ ಇದೆ. ಈಗ ನೀವು ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿದ್ರೆ ಅಲ್ಲಿ ಒಂದು 57 ಏನ ಅವರು ಏನು ಶಾಸಕರಿದ್ದಾರೆ, ಅದರಲ್ಲಿ 30-38 SC ಬಿಹಾರದಲ್ಲಿ ಆಯಿತು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಸೆಂಟ್ರಲ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಯಿತು. ನನಗೆ ಭಾಳ ಸರ್ಪ್ರೈಸ್ ಏನಂದರೆ ಕರ್ನಾಟಕದಲ್ಲಿ ಅಂತ ಪ್ರಯೋಗ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳ್ತಾ ಇದ್ರು. ನೀವು ಕ್ಯಾಬಿನೆಟ್ನ ಲಿಸ್ಟನ್ನು ನೋಡಿದರೆ ಈಗ ನೀವು ಜಾತಿ ಮಾಡೋದಿಲ್ಲ ಅಂತ ಹೇಳಿದರೆ ಫೈನ್, ನೀವು ನಿಮ್ಮ ಅರ್ಹತೆ ಮೇಲೇ ಕೊಡಿ. ಆ ಅರ್ಹತೆಯನ್ನು ಪರಿಗಣಿಸಿಲ್ಲ, ಸಾಮಾಜಿಕ ನ್ಯಾಯವನ್ನು ಪರಿಗಣಿಸಿಲ್ಲ, ಒಂದು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅದನ್ನು ಪರಿಗಣಿಸಿಲ್ಲ, ಪ್ರಾದೇಶಿಕವಾದ ಪ್ರಾತಿನಿಧ್ಯ ಕೊಡಬೇಕು ಅದನ್ನು ಪರಿಗಣಿಸಿಲ್ಲ. ಇದು ಯಾರನ್ನಾದರೂ ಸಂತೋಷ ಪಡಿಸಿದಾರ? ಯಡಿಯೂರಪ್ಪನವರು ಅಸಂತೃಪ್ತರು, ಇವರ ವಿರೋಧಿಗಳು ಅವರ ವಿರೋಧಿಗಳಿಗೂ ಕೂಡ ಸಂತೋಷ ಮಾಡಿದ್ದಾರೆ. ಆ ಬೊಮ್ಮಯ್ಯ ಪರವಾಗಿರೋರು ಅವರು ಬೊಮ್ಮಯ್ಯ ಇನ್ಸೆಲ್ಫ್ ನನ್ನ ಪ್ರಕಾರ ಈಸ್ ಡಿಸ್ಕಂಟೆಂಟ್. ಅವರಿಗೂ ಇದಿಲ್ಲ. ನೀವು ನೋಡಿ ಈ ರಾಜ್ಯದ ಜನಸಂಖ್ಯೆಯಲ್ಲಿ 24% ಒಟ್ಟಿಗೆ 24% SC ಇದ್ದಾರೆ, ಅದರಲ್ಲಿ 17% SC ಲಿಂಗಾಯತರು 17% ಇದ್ದಾರೆ. 17% ಇರುವ ಲಿಂಗಾಯತರಿಗೆ 8 ಸಚಿವರು ಪ್ಲಸ್ ಒಬ್ಬ CM. 17% ಇರುವ SC 3. ಇದು ಯಾವ ಸಾಮಾಜಿಕ ನ್ಯಾಯ? ಈ ವಿಚಾರವಾಗಿ ನನಗಂತೂ ಭ್ರಮ ನಿರಸನ ಸರ್. ನಾನು ಅದನ್ನ ಕಂಪ್ಲೀಟ್ ಮಾಡ್ತೇನೆ. ಈಗ ಒಂಬತ್ತು ಮಂದಿ ST ಇದಾರೆ, ಒಬ್ಬನನ್ನು ಸಚಿವರು ಮಾಡಿದ್ದಾರೆ. ನೀವು OBC 27% ಇದಾರೆ, ಅವರಲ್ಲಿ 7 ಮಂದಿ ಅನ್ಕೊಟ್ಟಿದ್ದಾರೆ. ಆ 7 ಮಂದಿಯಲ್ಲಿ ಯಾರು? ಒಂದು 6% ಕುರುಬರು, ಒಂದು 2.5% ಇರುವ ಈಡಿಗರು, ಇಬ್ರು ಕೊಟ್ಟಿದ್ದಾರೆ. ಒಬ್ಬರು ಬಣಜಿಗರನ್ನು ಕೊಟ್ಟಿದ್ದಾರೆ, ಮತ್ತೊಬ್ಬರು ರಜಪೂತ್ ಕೊಟ್ಟಿದ್ದಾರೆ. ನೀವು ಯಾವ ಯಾವ ಸಾಮಾಜಿಕ ನ್ಯಾಯ ಆದ್ರೆ ಇದರಲ್ಲಿ ಇದೆ? ಯಾವ ಸಾಮಾಜಿಕ ನ್ಯಾಯ? ಒಂದು BJP ಜಾತಿವಾರು ಪಾರ್ಟಿ ಅಲ್ಲ, ರಾಷ್ಟ್ರೀಯ ಜಾತಿವಾರು ಪಾರ್ಟಿ ಅಲ್ಲ, ಮತ್ತೆ ರಾಷ್ಟ್ರೀಯ ವಿಚಾರಧಾರೆಗಳ ಮೇಲೆ ಹಿಂದುತ್ವ ಒಂದು ಐಡಿಯಾಲಜಿಯ ಮೇಲೆ ಮಂಡನೆಯನ್ನ ಕೊಟ್ಟು ಬಂದಿರತಕ್ಕಂತ ಪಾರ್ಟಿ. ದಿನೇಶ್ ಜಿ ಅವರು ಹೇಳ್ತಾ ಇದ್ರು, ಒಂದು ಕೇಂದ್ರದಲ್ಲಿ ಈಗ ಮಂತ್ರಿಯನ್ನು ಕೂಡ ಒಂದು SC ಕಮ್ಯುನಿಟಿಯಿಂದ ಮಾಡಿದ್ವಿ, ಹಾಗೇನೆ ಹಿಂದೆ ಜಿಗಿಜಿಣಗಿ ಅವರನ್ನು ಸತತವಾಗಿ ಮಾಡಿದ್ವಿ, ಹಾಗೇನೆ ಗೋವಿಂದ ಕಾರಜೋಳ DCM ಮಾಡಿದ್ವಿ. ಈಗ ಅದನ್ನ ತೆಗೆದಿದ್ದಾರೆ ಅವರು, ಹಾಗೆ ಹಿರಿಯರು ಮುಂದುವರೆದಿದ್ದಾರೆ. ಯುವಕರಿಗೂ ಅವಕಾಶ ಕೊಡಲಾಗಿದೆ. ಈಗ ಅದರಲ್ಲೂ ಸಬ್ ಕಮ್ಯುನಿಟೀಸ್ ಎಲ್ಲ ಬರ್ತೇವೆ, ಪ್ರಭು ಚವ್ಹಾಣ್ ಅವರದಿಂದ ಬರ್ತಾರೆ,
ಆ ಸಮಾಜಕ್ಕೆ ಶಕ್ತಿ ತುಂಬ ದೃಷ್ಟಿಯಿಂದ ಯುವಕರಿಗೆ ನಿಗಮ ಮಂಡಳಿಗಳಲ್ಲೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಲಿಂಗಾಯಿಟ್ಸ್ ಬಗ್ಗೆ ಹೇಳ್ತಾರೆ, ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ. ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಒಂದು ಸ್ತರದ ಮೇಲೆ ಅವಲಂಬಿತವಾಗಿದೆ. ಬಿಜೆಪಿಯ ವೋಟ್ ಬ್ಯಾಂಕ್ ಇವತ್ತು ನಮಗೆ ಬಿಗಿನಿಂಗ್ ಇಂದಲೂ ಕೂಡ ಉತ್ತರ ಕರ್ನಾಟಕ ಪ್ರಾದೇಶಿಕ ಅಂತ ಹೇಳುವಾಗ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದು ನಂಬರ್ ಗೇಮ್ ಪಾಲಿಟಿಕ್ಸ್ ಶಕ್ತಿಯನ್ನ ತುಂಬಿಕೊಂಡು ಬಂದಿದೆ ಆ ಸಮಾಜಗಳು. ಮತ್ತೆ ಕಾಲಕಾಲಕ್ಕೆ ಜಗಳನು ಆಡ್ತಾರೆ. ಮೊನ್ನೆ ಕೂಡ ನೋಡಿದ್ರಿ ಬಿ ಎಸ್ ವೈ ವಿಚಾರದಲ್ಲಿ ಬಂದಾಗಲೂ ಕೆಲವೊಮ್ಮೆ ಇಷ್ಟ ಇರುತ್ತೋ ಕಷ್ಟ ಇರುತ್ತೋ, ಈಗ ಅನೇಕ ಸಮಾಜಗಳಿಗೂ ಅವಕಾಶ ಕೊಡಬೇಕಾಗಿರುತ್ತೆ. ದಿನೇಶ್ ಅವರು ಹೇಳಿದ್ರಲ್ಲಿ ಕಾಳಜಿ ಇದೆ, ತಪ್ಪಿಲ್ಲ. ಆದ್ರೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಆಯಾ ಸಂದರ್ಭಗಳಲ್ಲಿ ಒಂದಿಷ್ಟು ಸಂಕಷ್ಟಗಳು ಬರುತ್ತೆ. ಅದ್ರ ನಡುವೆ ಕೂಡ ಒಂದು ಸಮನ್ವಯತೆಯನ್ನ ಸಾಧಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸರ್ಕಾರ ರಚನೆ. ಈ ಸಾರಿ ಬಿಜೆಪಿಗೆ ಬಂದಿರುವ ಸಂಕಷ್ಟ ಅಂತ ಹೇಳಿದ್ರೆ, ಈಗ ಒಂದು ನಮಗೆ ಸಂಪೂರ್ಣ ಬಹುಮತ ಸಿಗದ ಸಂದರ್ಭದಲ್ಲಿ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಜೆಡಿಎಸ್ ನವರು ವಿಫಲವಾಗಿ ಅಲ್ಲಿಂದ ಅಸಮಾಧಾನಗೊಂಡು ಬಂದಂತ ಅವರು ಕೋರ್ಟಿಗೆ ಹೋಗಿ ಅನರ್ಹತೆಗೊಂಡು ಅದು ಹೇಳಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಮ್ಮನ್ನ ನಂಬಿ ಬಂದಿದ್ದಾರೆ, ನಮ್ಮವ್ರು ಮಾತು ಕೊಟ್ಟಿದ್ರು ಇವತ್ತು ಅತಿ ಹೆಚ್ಚು. ಯಡಿಯೂರಪ್ಪ ಅವರು ಸೈಡ್ ಲೈನ್ ಆಗ್ತಾ ಇದ್ದಾರೆ. ಈಗ ಅವರಿಗೆ ಸೈಡ್ ಲೈನ್ ಹೇಗೆ, ಈಗ ಅವರೆಲ್ಲರಿಗೂ ಮಂತ್ರಿ ಸ್ಥಾನ ಕೊಡಬೇಕು ಅಂತ ನೀವು ಸಹಜವಾದ ಸನ್ನಿವೇಶದಲ್ಲಿ ನೋಡಿದ್ರೆ, ಇವಾಗ ನಾವು ಬೇರೆ ಬೇರೆಯವ್ರಿಗೆಲ್ಲ ಕೊಡಬೇಕು ಅಂದ್ರೆ ಯಾರಿಗೂ ಒಬ್ರಿಗೆ ತೆಗಿಬೇಕಾಗತ್ತೆ. ಇರೋದು 34 ಮುಖ್ಯಮಂತ್ರಿಯು ಸೇರಿ 33 ಯಾರಿಗೆ ಕೊಡ್ತೀರಿ ಯಾರಿಗೆ ಬಿಡ್ತೀರಿ? ಈಗ ಹಂಗಾದ್ರೆ ಯಡಿಯೂರಪ್ಪ ಅವರು ಮಗನ ಪರವಾಗಿ ಲಾಬಿ ಮಾಡಿ, ಅದು ಒಂದು ಮಿತ್, ಅದೊಂದು ಫೋಬಿಯಾ. ಮಗನ ಪರವಾಗಿ ಲಾಬಿ ಮಾಡೋ ಅವಶ್ಯಕತೆ ಇಲ್ಲ. ವಿಜಯೇಂದ್ರ ಅವರು ಸ್ವತಂತ್ರವಾಗಿ ಸಶಕ್ತ ಯುವ ನಾಯಕರಾಗಿ ಹೊರಹೊಮ್ಮಿದ್ದಾರೆ, ಪಾರ್ಟಿಯಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡ್ತಿದ್ದಾರೆ. ಇದು ನಾನು ತಪ್ಪು ಭಾವಿಸಬೇಡಿ, ಕೆಲವರಿಗೆ ಅದನ್ನ ಚರ್ಚೆ ಮಾಡೋದ್ರಿಂದ ಹೆಚ್ಚು ವ್ಯೂವರ್ಶಿಪ್ ಹೋಗುತ್ತೆ ಅನ್ನೋ ತರ. ಬಿ ಎಸ್ ವೈ ಅವರು ರೆಕಮೆಂಡ್ ಮಾಡಿ ವಿಜಯೇಂದ್ರ ಏನ್ ಬೆಳಿಬೇಕಾಗಿಲ್ಲ. ವಿಜಯೇಂದ್ರಗೆ ಅವರು ಕಷ್ಟಪಟ್ಟು ಕೆಲಸ ಮಾಡಿ ಸ್ವತಂತ್ರವಾಗಿ ಬೆಳಿತಾರೆ ಮುಂದೆ, ಹಾರ್ಡ್ ವರ್ಕಿಂಗ್ ಯಂಗ್ ಲೀಡರ್. ಯಾಕಂದ್ರೆ ಯಡಿಯೂರಪ್ಪನವರ ಘನತೆಯನ್ನ ಕುಗ್ಗಿಸೋದು ಬೇಡ. ಮಗನಿಗೇನೋ ಲಾಬಿ ಮಾಡಕ್ ಹೋಗಿದ್ದಾರೆ ಮಗನ ಪರವಾಗಿ, ಹಾಗೇನಿಲ್ಲ. ಅವ್ರು ನೋಡಿ ಇವತ್ತು ನಮ್ಮ ಏನು ಪ್ರತಿಪಕ್ಷಗಳಿಂದ ರಿಸೈನ್ ಮಾಡಿ ಬಂದ ಅಷ್ಟು ಜನರ ಪರವಾಗಿ ಲಾಬಿ ಮಾಡಿ ಇವತ್ತು ಅವ್ರಿಗೆ ನ್ಯಾಯ ಕೊಡಿಸಿದ್ದಾರೆ. ಎಷ್ಟು ಅಂತ ಒಬ್ಬರಿಗೆ ಕೊಡಕ್ಕಾಗತ್ತೆ, ನೋಡ್ಬೇಕಾಗತ್ತೆ. ಅನೇಕ ಬೇರೆ ಬೇರೆ ಧ್ವನಿಗಳನ್ನು ನೋಡ್ಬೇಕಾಗತ್ತೆ, ಪ್ರಾದೇಶಿಕ ಇದನ್ನು ನೋಡ್ಬೇಕಾಗತ್ತೆ. ಸಂಖ್ಯೆ ಕಮ್ಮಿ ಇರೋದ್ರಿಂದ ಕಷ್ಟ, ಅತ್ಯಂತ ಅಗ್ನಿ ಪರೀಕ್ಷೆ. ಮುಖ್ಯಮಂತ್ರಿಗಳು, ಹೈಕಮಾಂಡ್ ಅಂದ್ರೆ ಒಂದು ಕೇಂದ್ರ ನಾಯಕತ್ವ, ಮತ್ತೆ ಯಡಿಯೂರಪ್ಪ ಎಲ್ಲರೂ ಸಮನ್ವಯತೆ ಸಾಧಿಸಿನೇ ಮಾಡಿದ್ದಾರೆ. ಇದನ್ನೇನು ಅದರ ಸಮನ್ವಯತೆ ಕಾಣ್ತಾ ಇದೆಯಾ? ಆಶ್ಚರ್ಯ ಎನ್ನುವುದು 2013 ಸಿದ್ದರಾಮಯ್ಯನವರು ಇಲೆಕ್ಟ್ ಆದ್ರು, ಅವರ ಸಮುದಾಯದವರು 12 ಇದ್ರು, ಒಬ್ಬರನ್ನು ಕೂಡ ಕ್ಯಾಬಿನೆಟ್ ಸೇರಿಸಿಕೊಳ್ಳಿ, ಒಬ್ಬರನ್ನು. ಇಂತ ಒಂದು ಇತಿಹಾಸ ಇದೆ ನಮ್ಮಲ್ಲಿ. ಈಗ ನಿಮ್ಮಲ್ಲಿ ಲಿಂಗಾಯತರು ಒಬ್ಬ ಮುಖ್ಯಮಂತ್ರಿ ಆಗಿದ್ದಾಗ ಇಷ್ಟೊಂದು ಮನೆಯನ್ನು ಸೇರಿಸುವ ಅಗತ್ಯ ಏನಿದೆ ಅಂತ ಸಹಜವಾದ ಪ್ರಶ್ನೆ ಬರುತ್ತೆ. ಇಲ್ಲಿ ನೋಡಿ, ಹೈಕಮಾಂಡ್ ಯಡಿಯೂರಪ್ಪ ಅವರು ಇಳಿಯುವಾಗ ಅದೇ ಸಮುದಾಯದ ನಾಯಕನನ್ನ ಮತ್ತೆ ಅದೇ ಹುದ್ದೆ ಕೂರಿಸಬೇಕು ಅಂತ ಒಂದು ಯೋಚನೆ ಇತ್ತು, ಸಕ್ಸಸ್ಫುಲ್ ಆಯ್ತು. ಇನ್ನು ಯಡಿಯೂರಪ್ಪನವರ ಪ್ರಶ್ನೆ ಬಂದಾಗ, ಯಡಿಯೂರಪ್ಪನವರಿಗೆ ಈಗ ಎರಡು ವಿಚಾರದಲ್ಲಿ, ಒಂದು ವಿಚಾರ ಅವರಿಗೆ ಅವ್ರು ಯಾರಿಗೂ ಬೇಡ ಅಂತ ಹೇಳಿದ್ದಾರೆ, ಅದೊಂದು ಸಮಾಧಾನ ಮಾಡ್ಲಿಕ್ಕೆ, ಕದನ ವಿರಾಮ ಅದೊಂದು ಸಮಾಧಾನ. ಅದೊಂದು ಸಮಾಧಾನ ಯತ್ನಾಳ್ ಅವರು, ಬೆಲ್ಲದವರು, ಯೋಗೀಶ್ವರ ಅವರು, ಅವರ ವಿರುದ್ಧ ದನಿ ಎತ್ತಿದವರು, ಅವ್ರ ದನಿ ಎತ್ತ ಇರುವಾಗ ಆ ಮನುಷ್ಯನ ಬಗ್ಗೆ ನಮ್ಗೆ ಪಾಪ ಅನಿಸ್ತಾ ಇತ್ತು. ಹಾಗೆ ನೋಡಿದ್ರೆ ಯಡಿಯೂರಪ್ಪ ಅಂತ ಸೀನಿಯರ್ ಒಬ್ಬ ಪೊಲಿಟಿಷಿಯನ್, ಅವರ ಬಗ್ಗೆ ಇವರು ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ರು. ಇಂಥ ಒಂದು ಸ್ಟ್ರಾಂಗ್ ಹೈಕಮಾಂಡ್ ಅವರ ವಿರುದ್ಧ ಸರಿಯಾದ ಒಂದು ಶಿಸ್ತು ಕ್ರಮ ಕೈಗೊಳ್ಳಿದ್ರು. ಈಗ ಅವರನ್ನು ಸಮಾಧಾನ ಮಾಡ್ಲಿಕ್ಕೋಸ್ಕರ ಅವರನ್ನು ಸಚಿವರನ್ನಾಗಿ ಮಾಡಿಲ್ಲ. ಹಾಗಾದ್ರೆ ಅವರನ್ನು ಅಷ್ಟು ದಿನ ಮಾತಾಡಿಸಿದವರು ಯಾರು? ಎಕ್ಸಾಕ್ಟ್ಲಿ, ಅವರನ್ನು ಅಷ್ಟು ದಿನ ಮಾತಾಡಿಸಿದವರು ಯಾರು? ಪಕ್ಷವನ್ನು ಆ ರೀತಿ ನಗೆಪಾಟ್ಲಿಕ್ಕೆ ಬೀಡ್ ಮಾಡಿದವರು ಯಾರು? ಈಗ ನೋಡಿ, ಅವರ ದನಿ ಎತ್ತಿಸಿ ಅವರನ್ನು ಇಳಿಸಿದ್ರು, ಈಗ ಅವರನ್ನು ಕೂಡ ಮೂಲೆಗೆ ಹಾಕಿದ್ರು. ಇದೊಂದು ಬಹಳ ದೊಡ್ಡ ಗೇಮ್ ಅಂತ ಅನಿಸ್ತಾರೆ ಇದ್ರ ಮೇಲೆ. ನೀವು ಇವತ್ತು ಹೇಳ್ತಾ ಇದ್ರೆ ಇವರು ಬಹಳ ಕಷ್ಟ, ಎಲ್ರಿಗೂ ಕೊಡ್ಬೇಕು ನೋಡಿ, ಅದು ಯಾವ ತರ ಗೇಮ್ ಪ್ಲಾನ್ ಆಗಿರ್ಬೋದು ಅಂತ ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಸರ್, ಚರ್ಚೆಯನ್ನು ಮುಂದುವರಿಸ್ತೀನಿ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ. ಸಾಮಾಜಿಕವಾಗಿ ಭೌಗೋಳಿಕವಾಗಿ ಎಲ್ಲವನ್ನ ತಿಳಿದು ಇವತ್ತು ಈ ಟೀಮ್ನ ರಚನೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ಈ ಟೀಮ್ ಕೊಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೋಡಿ, ಯಡಿಯೂರಪ್ಪ ಬನ ವಿರುದ್ಧವನ ಅನ್ನುವಂಥದ್ದೆಲ್ಲ ಯಡಿಯೂರಪ್ಪ ನಮ್ಮ ಸರ್ವಸಮ್ಮತಿಯ ನಾಯಕ, ಹಾಗಾಗಿ ಪೂರ್ತಿ ಪಾರ್ಟಿ ಯಡಿಯೂರಪ್ಪ ನೇತೃತ್ವದಲ್ಲಿ ಇರತಕ್ಕಂಥದ್ದು. ನೋಡಿ, ಕೆಲವೊಂದು ಹಿರಿಯರನ್ನು ಮುಂದಿನ ಚುನಾವಣೆ ದೃಷ್ಟಿಯಿಂದ ಪಾರ್ಟಿಯ ಕಾರ್ಯಕ್ಕೆ ಜೋಡಿಸಬೇಕು ಅಂತ ಹಿರಿಯರ ನಿರ್ದೇಶನ ಇದೆ. ಆ ಕಾರಣಕ್ಕೋಸ್ಕರ ಅವರೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ನೋಡಿ, ಯಾರೂ ರಾಜೀನಾಮೆ ಕೊಡುವುದಿಲ್ಲ, ಸಹಜವಾಗಿ ಅಪೇಕ್ಷೆಗಳಿರ್ತದೆ. ಇಂಥ ಮಂತ್ರಿಮಂಡಲಗಳಾದಾಗ ಸಮಾಧಾನಗಳನ್ನು ವ್ಯಕ್ತಪಡಿಸ್ತದೆ, ಎಲ್ಲರನ್ನು ಕರೆದು ಸಮಾಧಾನ ಮಾಡಿ ಎಲ್ರಿಗೂ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗ್ತದೆ. ಸಾಮಾಜಿಕವಾಗಿ ಭೌಗೋಳಿಕವಾಗಿ ಎಲ್ಲವನ್ನ
ಫೈನ್. ಕಟೀಲ್ ಅವ್ರ ಮಾತಿಗೆ ನಿಮ್ ರಿಯಾಕ್ಷನ್ ಏನ್ ಮೇಡಮ್? ಈಗ ಮುಂಚೆ ಎಲ್ಲ ನಾವು ನೋಡ್ತಾ ಇದ್ವಿ ಒಂದು ಪವರ್ ಸೆಂಟರ್ ಅಂದ್ರೆ ಯಡಿಯೂರಪ್ಪ ಅವ್ರ ಮನೆ ಆಗಿತ್ತು. ಅಫ್ಕೋರ್ಸ್ ಇವತ್ತು ಬೆಳಿಗ್ಗೆನೂ ನೋಡ್ತಾ ಇದ್ವಿ, ಬಟ್ ನೋಡಿ ಯಡಿಯೂರಪ್ಪ ಮೌತ್ ಪೀಸ್ ಅಂತ ರೇಣುಕಾಚಾರ್ಯ ಕರೀತಾರೆ, ಸಾಕಷ್ಟು ಪ್ರಾಮಿಸ್ ಕೂಡ ಮಾಡಿದ್ರಂತೆ ಅವ್ರಿಗೆ, ಅವ್ರಿಗೆ ಸಿಗಲಿಲ್ಲ, ಮಗನಿಗೆ ಸಿಗಲಿಲ್ಲ, ಆ ಪವರ್ ಸೆಂಟರ್ ಆ ಪವರ್ ಕಳ್ಕೊತಾ ಇದೆಯಾ? ಹಾಗಾದ್ರೆ ನನಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ಇದೇ ಯಡಿಯೂರಪ್ಪನವರು ಕಳೆದ ಸಾರಿ ತಾವು ಸ್ವತಃ ಲಿಂಗಾಯತರಾಗಿದ್ರು ಕೂಡ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ವಾ, ಅವತ್ತು ಜಗದೀಶ್ ಶೆಟ್ಟರ್ಗೆ ಸಪೋರ್ಟ್ ಮಾಡ್ಲಿಲ್ಲ, ಅವತ್ ಯಾಕೆ ಅವರನ್ನ ಲಿಂಗಾಯತ ಪರ ಲಿಂಗಾಯತ ವಿರೋಧಿ ಎನ್ನುವ ಬಣ್ಣ ಅವತ್ತು ಯಾಕೆ ಕಟ್ಟಲಿಲ್ಲ? ಸದಾನಂದ ಗೌಡರನ್ನು ತೆಗೆದು ಮತ್ತೆ ಜಗದೀಶ್ ಶೆಟ್ಟರ್ ಮಾತಾಡುವ. ಈಗ ಪ್ರತಿಯೊಂದು ನಾಯಕತ್ವದಲ್ಲೂ ಒಂದು ನಿರೀಕ್ಷೆಗಳು, ಪಾರ್ಟಿ ಯಾರನ್ನೇ ಕೂರಿಸಬೇಕಾದ್ರು ಯಾರನ್ನ ತೆಗಿಬೇಕಾದ್ರು ಒಂದ್ ಕೆಲವು ಸಾರಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಲಿಕ್ಕಾಗಿ, ಮತ್ತೊಂದು ಸಾರಿ ಅವರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿಯನ್ನು ಪಡೀಲಿಕ್ಕಾಗಿ ಕೆಲವೊಮ್ಮೆ ಸಾಧ್ಯ ಆಗ್ಬೋದು. ಈಗ ಅಥ್ಲೆಟ್ ಇದ್ದಾಗೆ ಆ ಗುರಿಯನ್ನ ರೀಚ್ ಆಗ್ಬೋದು, ಬಿಡ್ಬೋದು, ಆಗ ಅವರನ್ನೇ ಮುಂದುವರ್ಸಕ್ ಸಾಧ್ಯ ಆಗೋದಿಲ್ಲ. ಇನ್ನೊಬ್ಬ ಸ್ಪೋರ್ಟ್ಸ್ ಮನ್ ಅನ್ನ ಫೀಲ್ಡ್ ಇಳಿಸಬೇಕಾಗತ್ತೆ. ಇದು ಪಾಲಿಟಿಕ್ಸ್ ಅಲ್ಲಿ ಎಂಡ್ ಆಫ್ ದ ಡೇ ಇದು ರಿಸಲ್ಟ್ ಗೇಮ್, ರೀಸನ್ ಗೇಮ್. ತೇಜಸ್ವಿನಿ ಅವರು ಅವರ ಆತ್ಮಶಾಕ್ತಿಗೆ ಸರಿಯಾಗಿ ಮಾತಾಡ್ತಾರೆ. ಯಡಿಯೂರಪ್ಪನವರ ಪ್ರಶ್ನೆ, ಯಡಿಯೂರಪ್ಪನವರು ಅಂತ ಒಂದು ಸ್ಟ್ರಾಂಗ್ ಲೀಡರ್ ಮುಖ್ಯಮಂತ್ರಿ ಆದಾಗ ಮೂರು ಮಂದಿ ನೀವು ಉಪ ಮುಖ್ಯಮಂತ್ರಿಗಳನ್ನು ತಂದು ಅವರ ತಲೆ ಮೇಲೆ ಕೂರಿಸ್ತೀರಿ, ಕಂಟ್ರೋಲ್ ಮಾಡಿ. ಇವತ್ತು ಒಬ್ಬನೇ ಒಬ್ಬ ಮುಖ್ಯಮಂತ್ರಿ ಇಲ್ಲ, ಉಪ ಮುಖ್ಯಮಂತ್ರಿ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಸರ್, ಯಡಿಯೂರಪ್ಪ ಅವರು ಪದೇ ಪದೇ ದೆಹಲಿಗೆ ಹೋಗಿ ವರಿಷ್ಠರನ್ನು ಭೇಟಿ ಮಾಡ್ಬೇಕಂತ ಎಷ್ಟು ಸರ್ಕಸ್ ಮಾಡಿದ್ರು ಸಿಗ್ತಾರಿಲ್ಲ, ಅದೇ ಬೊಮ್ಮಾಯಿ ಸಿಎಂ ಆದ ತಕ್ಷಣ ಸಿಗ್ತಾರೆ. ಉಪ ಮುಖ್ಯಮಂತ್ರಿ ಯಾಕೆ ಕೂರಿಸಿದ್ರು, ಈಗ ಯಾಕೆ ತೆಗೆದ್ರು ನೋಡಿ. ಶಶಿಕಲಾ ಜೊಲ್ಲೆ ಅವರು ಈಗ ಎಲ್ರಿಗೂ ನನ್ನ ಹತ್ರ ಮಾತಾಡುವವರು ಆರ್ ಎಸ್ ಎಸ್ ಮೂಲದವರೇ ನನಗೆ ಫೋನ್ ಮಾಡಿ ಹೇಳ್ತಾರೆ, ಏನ್ ಸರ್ ಇದು, ಇದರ ಬಗ್ಗೆ ಮಾತಾಡಿ ಅಂತ. ನಿಜ ಹೇಳ್ಬೇಕಂತ ಶಶಿಕಲಾ ಜೊಲ್ಲೆ ಅವರನ್ನ ಇಷ್ಟು ಮಂದಿ ಲಿಂಗಾಯತ ಚೀಫ್ ಮಿನಿಸ್ಟರ್ಸ್ ಇದ್ದಾರೆ, ನೀವು ಮತ್ತೆ ಇತ್ತಿದೀಗ ಮೊಟ್ಟೆ ಅಡಿಯಲ್ಲಿದ್ದು ಒಂದು ಬಹಳ ದೊಡ್ಡ ಹಗರಣಗಳು ಹೊರಗೆ ಬಂದಿದೆ, ಅವರನ್ನು ತಂದು ಎಂದು ಅಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಇದ್ರು, ತೇಜಸ್ವಿನಿ ಅವರು ಮಾತಾಡಂಗಿಲ್ಲ ಸರ್, ಕೋರ್ಟ್ಗೆ ಬೇರೆ ಹೋಗಿದ್ದಾರೆ. ಈಗ ಅದು ಇಂಥದ್ರನ್ನ ತಂದಾಗ ನನ್ನ ಪ್ರಕಾರ ಸಂಘ ಪರಿವಾರದೊಳಗೆ ಪಕ್ಷದೊಳಗೆ ಯಾರು ಯಾರ ಸಂತೋಷಕ್ಕಾಗಿ ಇದನ್ನ ತಂದ್ರು ಅಂತ ಅವರು. ಎಕ್ಸಾಕ್ಟ್ಲಿ ನಾನು ಅದನ್ನೇ ಕೇಳಿದ್ದು, ಇಡೀ ಕರ್ನಾಟಕ ಬಿಜೆಪಿ ಖುಷಿಯಾಗಿದೆಯೋ ಬಿಟ್ಟಿದೆಯೋ, ಜನರಿಗೆ ಖುಷಿ ಆಗ್ಬೇಕು, ಜನರ ಅಭಿವೃದ್ಧಿ ಆಗ್ಬೇಕು ಅನ್ನೋ ಜನ ಕೇಳ್ತಾರೆ. ಯಾವ ಏನು ಅಂತ ಘನ ಕಾರ್ಯವನ್ನು ಅವ್ರು ಏನ್ ಮಾಡಿದ್ರು ಅದನ್ನ ಮೆಚ್ಚಿ ಅವ್ರನ್ನ ಯಾಕೆ ತಂದ್ರು? ಅದು ಏನು ಲೇಟ್ ಆಗಿದ್ದಕ್ಕೆ ಜೀರೋ ಟ್ರಾಫಿಕ್, ಏನೋ ಒಂದು ಎಕ್ಸಾಕ್ಟ್ಲಿ ಜೀರೋ ಟ್ರಾಫಿಕ್ ಮಾಡ್ತಂದ್ರು, ಏನು ಕಪ್ಪು ಚುಕ್ಕಿ ಆದ್ರೂ ಕೂಡ ಅದನ್ನ ಮಾಧ್ಯಮದಲ್ಲಿ ಪ್ರಸಾರ ಮಾಡಂಗಿಲ್ಲ ಅಂತ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಂದು ಬಿಡ್ತಾರೆ. ನೋಡಿ ಇದೇ ದೌರ್ಭಾಗ್ಯ. ಅದಕ್ಕಾಗಿ ಬಂತು ಏನೋ ಆರ್ ಎಸ್ ಎಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಯಾರು ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದಾರೆ, ಸಿಡಿ ಹಗರಣ ಇರೋದು ಮತ್ತೊಂದು, ಅಂತವರನ್ನು ಸಂಪುಟಕ್ಕೆ ಸೇರಿಸಬಾರದು ಅಂತ. ಈಗ ಏನಾಯ್ತು ಸರ್, ಈಗ ಏನಾಯ್ತು, ಇವರು ಏನ್ ಮಾಡಿದ್ದಾರೆ? ಫೈನ್ ಫೈನ್, ಈ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಪ್ರದೇಶಗಳಲ್ಲಿ ಕೊರೋನಾ